ರಾಜ್ಯದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದ ರಾಜಕಾರಣದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಸಣ್ಣ ಸಣ್ಣ ಸಮುದಾಯದ ಎಲ್ಲ ಸ್ವಾಮೀಜಿಯವರು ಬಂದು ವೇದಿಕೆಯಲ್ಲಿ ನಿಂತು ಎಲ್ಲರಂತೆ ನಮಗೂ ಕೂಡ ಹಕ್ಕು ಕೊಡಿ, ಅವಕಾಶ ಕೊಡಿ ಎನ್ನುವಂಥ ಆಗ್ರಹ ಮಾಡುವಂಥ ಈ ಸಭೆ, ಈ ವೇದಿಕೆಯನ್ನು ನೋಡಿ ಅತ್ಯಂತ ರೋಮಾಂಚಿತನಾಗಿ ಸಮಸ್ತ ಯತಿವರ್ಯರಿಗೆ ನಾನು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸಬೇಕು ಅಂತ ತಿಳಿಸಿದೆ. ಬಹುತೇಕ ಇಡೀ ಕಾರ್ಯಕ್ರಮವನ್ನು ಒಟ್ಟುಗೂಡಿಸಿ ಧ್ವನಿ ಇಲ್ಲದೆ ಇರುವಂಥ, ಶಕ್ತಿ ಇಲ್ಲದೆ ಇರುವಂಥ, ಭಾವನೆಗಳನ್ನು ಭಾಷೆಯ ಮೂಲಕ ಹೇಳಲಿಕ್ಕೆ ಸಾಧ್ಯ ಇಲ್ಲದಿರುವಂಥ ಎಲ್ಲ ಸಣ್ಣ ಜಾತಿಗಳನ್ನು ಒಟ್ಟು ಮಾಡಲಿಕ್ಕೆ ಶ್ರಮವಹಿಸಿ ದುಡಿದಂಥ ಪರಮಪೂಜ್ಯ ಪ್ರಣವಾನಂದ ಸ್ವಾಮೀಜಿಯವರು ಸಹಿತ ವೇದಿಕೆಯಲ್ಲಿರುವಂಥ ಎಲ್ಲ ಸ್ವಾಮೀಜಿಯವರಿಗೆ ಅಭಿನಂದನೆಗಳನ್ನು ಹೇಳಬೇಕು ಅಂತ ಅಂದುಕೊಂಡು, ಎಲ್ಲ ಗಣ್ಯರಿಗೆ, ಹಿಂದುಳಿದ ವರ್ಗದ ಬಗ್ಗೆ, ಪರಿಶಾತಿ ಪರಿಶ್ರ ಪಂಗಡದ ಬಗ್ಗೆ ಒಟ್ಟಾಗೋಣ ಒಂದೋಗೋಣ ಅನ್ನುವಂಥ ಸಂದೇಶವನ್ನು ಸಾರಿದಂಥ ವೇದಿಕೆಯಲ್ಲಿರುವಂಥ ಎಲ್ಲ ಮಹನೀಯರಿಗೆ ನಾನು ವೈಯಕ್ತಿಕ ನೆಲೆಯಲ್ಲಿ ಧನ್ಯವಾದಗಳನ್ನು ನಮಸ್ಕಾರಗಳನ್ನು ತಿಳಿಸಿ, ಸ್ನೇಹಿತರೆ, ಬಹಳ ವರ್ಷಗಳ ನಂತರ ಒಂದು ಕಾಲದಲ್ಲಿ ದೇವರಾಜ ಅರಸು ಗರಡಿಯಲ್ಲಿ ಎಂತೆಂಥವರು ಪಳಗಿದ್ರು ಅಂತ ಕೇಳಿದರೆ, ದೇವಳಿಗೆ ಜನಾಂಗದ ಮೊಯ್ಲಿಯವರು ಅತ್ಯಂತ ಸಣ್ಣ ಜಾತಿಯವರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ, ಈಡಿಗೆ ಜನಾಂಗದ ಬಂಗಾರಪ್ಪನವರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ, ಕೊಡವರ ನಾಡಯ್ಯ ಮುಖ್ಯವಾಹಿನಿಗೆ ಬರ್ತಾರೆ, ಅನೇಕ ಜನರು ಅನೇಕ ತಮ್ಮ ಹಕ್ಕುಗಳಿಗೋಸ್ಕರ ಬೇಡಿಕೆಯನ್ನು ಇಟ್ಟುಕೊಂಡು ಹೋರಾಟವನ್ನು ಮಾಡಿ ಸೂಕ್ಷ್ಮ ಅತಿ ಸೂಕ್ಷ್ಮವಾಗಿರುವಂತಹ ಸಣ್ಣ ಸಣ್ಣ ಜಾತಿಯವರು ಒಟ್ಟಾಗಿ ಧ್ವನಿಯಾಗಿ ಗಟ್ಟಿಯಾಗ್ತಾರೆ. ಆ ನಂತರದ ದಿನಗಳಲ್ಲಿ ಹಿಂದುಳಿದವರ ವರ್ಗದ ಬಗ್ಗೆ, ಸಣ್ಣ ಸಣ್ಣ ಜಾತಿಗಳ ಬಗ್ಗೆ, ಧ್ವನಿ ಇಲ್ದಿದ್ದವರ ಬಗ್ಗೆ, ಭಾವನೆಗಳಿಲ್ದಿದ್ದವರ ಬಗ್ಗೆ ಅವರ ಹಕ್ಕುಗಳನ್ನು ಹೋರಾಟ ಮಾಡುವಂತಹ ಒಂದು ಶಕ್ತಿ ಕೇಂದ್ರೀಕೃತವಾದಂತಹ ಉದಾಹರಣೆಗಳಿರಲಿಲ್ಲ. ರಾಜಕಾರಣದ ಮೂಲಕ ಸಮಾವೇಶಗಳು ನಡೆದಿರಬಹುದು, ಚುನಾವಣೆ ಕಾರಣಕ್ಕೋಸ್ಕರ ರಾಜಕಾರಣ ನಡೆದಿರಬಹುದು, ಆದರೆ ನಿಜವಾಗಿಯೂ ಕೂಡ ಶಕ್ತಿ ಇಲ್ದಿದ್ದವನೊಬ್ಬ, ಹಾಕಲಿಕ್ಕೆ ಬಟ್ಟೆ ಇಲ್ದಿದ್ದವನು, ಕಾಲಿಗೆ ಚಪ್ಪಲಿ ಇಲ್ದಿದ್ದವನು, ಕೈಯಲ್ಲಿ ವಿದ್ಯೆ ಇಲ್ದಿದ್ದವನು, ವಿಧಾನಸೌಧದೊಳಗೆ ಪ್ರವೇಶ ಮಾಡುವಂತಹ ಕಾಲಗಳು ಬಹಳ ವರ್ಷಗಳಿಂದ ಇರಲಿಲ್ಲ. ಆದರೆ ಈ ಹಿಂದುಳಿದ ವರ್ಗದ ಸಮಾವೇಶದ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಗದ್ದುಗೆ ಅತಿ ಸಣ್ಣ ಜಾತಿಯವರೆಗೂ ಕುಳಿತುಕೊಳ್ಳುವ ಸುವರ್ಣಾವಕಾಶದ ಬಾಗಿಲು ತೆರೆಯಬೇಕು ಅನ್ನೋದು ನನ್ನ ಆಶಯ ಮತ್ತು ಆಶಯ.